ಓಂ ಗಂ ಗಣಪತಯ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತೈ ನಮಃ ಗುರುಭ್ಯೋ ನಮಃ ಓಂ ಯೋ ಮಾಗ್ನೆ ಭಾಗ ಗಂ ಸಂತಮಂಚಿರ್ಷತಿ ಅಭಾಗಮಗ್ತಂಗು ಮಾಮ್ನೆ ಭಾಗಿಂಕು ಭಾಗ್ಯದೇವತ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದೇ ಮೊದಲು ಸಲ ನನ್ನ ಚಾನಲ್ ಬರ್ತಾ ಇದ್ರ ಅಂದರೆ ದಯವಿಟ್ಟು ಮರೆಯಿದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಮಾಡಿರುವಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪಾ ಅಂತಂದರೆ ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಶುಭ ವಿಚಾರಗಳನ್ನು ಕೊಟ್ಟಿದ್ದೆ ಎಚ್ಚರಿಕೆಗಳನ್ನು ಕೊಟ್ಟಿಲ್ಲ ಸೊ ಅದರಿಂದ ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಒಂದು ನಾಲ್ಕೈದು ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ ದಯವಿಟ್ಟು ಶ್ರದ್ಧೆಯಿಂದ ಕೇಳಿ ಎಂಡತನಕೂ ಪರಿಹಾರ ಇದರಲ್ಲೇ ಹೇಳ್ತಾ ಇದ್ದೇನೆ ಓಕೆನಾ ಎಸ್ ಮೊದಲನೇ ಎಚ್ಚರಿಕೆ ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ ಷಷ್ಠಿಯಾಧಿಪತಿ ರವಿ ಮೊದಲ ಷಷ್ಠದಲ್ಲಿ ಇರ್ತಾನೆ ಆಮೇಲೆ ಸಪ್ತಮಕ್ಕೆ ಬರ್ತಾನೆ ಹದಿನಾರನೇ ತಾರೀಕಿನ ತನಕ ರವಿ ಆರನೇ ಆರನೇ ಇರ್ತಾನೆ ಹದಿನಾರನೇ ತಾರೀಖಾದಮೇಲೆ ಏಳನೇಂದು ಮನೆಗೆ ಬರ್ತಾನೆ ಇದೇನಾಗ್ಬಿಡುತ್ತೆ ಷಷ್ಠಾಧಿಪತಿ ಷಷ್ಠ ಷಷ್ಠಾಧಿಪತಿ ಸಪ್ತಮ ಅಂದಾಗ ದೃಷ್ಟಿ ದೋಷ ಜಾಸ್ತಿ ಆಗ್ಬಿಡುತ್ತೆ ಮೀನರಾಶಿಯವರಿಗೆ ರಾಶಿಯವರಿಗೆ ಸಿಕ್ಕಾಪಟ್ಟೆ ದೃಷ್ಟಿ ಕುಂತ್ರು ದೃಷ್ಟಿ ನಿಂತ್ರು ದೃಷ್ಟಿ ಅಂತ ನಿಮ್ಮನ್ನು ನೀವೇನು ಕೆಲಸ ಮಾಡಲಿ ಬಿಡ್ರಿ ನೀವು ಹೆಂಗೆ ಕಾಣಲಿ ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ ಮಾಮೂಲ ಗಲೀಜು ಬಟ್ಟೆ ಹಾಕ್ಕೊಳ್ಳಿ ನೀವೇನು ಕೆಲಸ ಮಾಡಿ ನೀವು ಓಡಾ ನೀವು ಕಣ್ಣಿಗೆ ಇದ್ರೆ ಸಾಕು ದೃಷ್ಟಿ ಆಬಿಡೋದು ಜನಕ್ಕೆ ಏನು ಬಡಾಪ ನಿನ್ಗೆ ಏನು ಬಡಪ ನಿನ್ನ ನಿನ್ಗೆ ಏನು ಬಿಡ್ರಿ ಸಾರ್ ನೀವೇನು ಬಿಡಿ ಸಾರ್ ಅಂತಾರೆ ಹಂಗೆ ಅವ್ರ ಕಾಯಿ ಅವ್ರೇನೋ ಅವ್ರ ಬಾಯಿ ಅವ್ರ ಕಣ್ಣು ಎಲ್ಲ ಕೆಟ್ಟ ಕಣ್ಣು ಕೆಟ್ಟ ಬಾಯಿ ಕೆಟ್ಟ ಮನಸ್ಸು ನಿಮ್ಮನ್ನು ನೋಡಿ ಏನಾಗುತ್ತೆ ಸಿಕ್ಕಾಪಡೆ ಆಗುತ್ತೆ ಸೊ ದೋಷವನ್ನು ಈ ಬಾರಿ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ತೆಗೆದುಕೊಳ್ಳಿ ಅದನ್ನು ಗೊತ್ತಲ್ವ ಪ್ರತಿ ಏನೋ ವಾರಕ್ಕೊಂದ್ಸಲನಾದ್ರು ಶನಿವಾರಗಳಲ್ಲಿ ನಿಮ್ಮಲ್ಲಿರೋರಿಗೆ ನಿಮಗೆ ತೆಗೆ ಕೇಳಿ ಮನೆ ಯಾರು ಇರ್ತಾರೋ ಅವ್ರಿ ದೃಶ್ಯತೆಗೆ ಕೇಳಿ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಅದಕ್ಕಿಂತ ದಿ ಬೆಸ್ಟ್ ಚೆನ್ನಾಗಿರೋ ಪರಿಹಾರ ಅಂದರೆ ಏಳನೇ ತಾರೀಕು ನಾವು ಮಹಾಪ್ರತ್ಯಂಗಿರ ಹೋಮ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ ರಾಶಿಗೋಸ್ಕರ ಮಾಡಿಬಿಟ್ಟು ಬಹಳ ವಿಶೇಷವಾಗಿರ್ತಕ್ಕಂಥ ಈ ನೇಪಾಳದಿಂದ ರೆಡಿ ಮಾಡಿಸ್ಕೊಂಬಂದಿರತಕ್ಕಂಥ ಈ ಒಂದು ಬ್ರೇಸ್ಲೆಟ್ ಕೊಡ್ತೇನೆ ಎಲ್ಲರೂ ನಿಮ್ಮ ಕೈಲಿ ಹಾಕ್ಕೊಳ್ಳಿ ಹಾಗೂ ಇದೊಂದು ತಾಯಿತ ಕೊಡ್ತಾ ಇದ್ದೇನೆ ನಿಮಗೆ ಈ ತಾಯಿತವನ್ನು ನೀವು ಧಾರಣೆ ಮಾಡಿಕೊಳ್ಬಹುದು ಕುತ್ತಿಗೆಯಲ್ಲಿ ಇದೇ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಇದ್ದು ನೀವು ಕುದುಗೆಯಲ್ಲಿ ಆರಾಮಾಗಿ ಈ ತಾಯ್ತನ ಇಲ್ಲ ಬಲಗೆ ತೋಳಿಗೆ ಕಟ್ಕೊಬೋದು ಅದನ್ನು ಹಾಗೂ ಈ ಒಂದು ಸ್ಫಟಿಕ ರುದ್ರಾಕ್ಷೆ ಸ್ಫಟಿಕ ಹಾಗೂ ರುದ್ರಾಕ್ಷೆ ಬ್ರಾಸ್ಲೆಟ್ನ ಸಿಂಪಲಾಗಿ ಹಿಂಗೆ ಕೈಗೆ ಹಾಕ್ಕೊಂಬಿಟ್ರೆ ಆಯ್ತಷ್ಟೆ ನಿಮ್ಮ ಆಹಾರ ಪದ್ಧತಿ ವಿಚಾರಗಳ ಬಗ್ಗೆ ಎಲ್ಲ ಯಾವುದೇ ಟೆನ್ಷನ್ ಇಲ್ಲ ಆರಾಮಾಗಿ ಕೈಯಲ್ಲಿ ಇರ್ತದೆ ಇದು ಇದೇ ತಲ್ವೇ ತುಂಬ ಚೆನ್ನಾಗಿದೆ ಸೊ ಇದೇನಿದೆ ಇದು ಮಹಾಪ್ರತ್ಯಿರ ಹೋಮ ಮಾಡಿ ಎನರ್ಜೈಸ್ ಮಾಡಿರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅವತ್ತಿನ ದಿವಸ ಮಾಡಿ ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ ಇಡೀ ಹೋಮನಿ ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಇದೆಲ್ಲ ಪ್ರಸಾದ ಸಹ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಇತ್ತಲ್ವಾ ದೃಷ್ಟಿದೋಷ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಆಗತ್ತೆ ಅದ್ರ ಬಗ್ಗೆ ಎರಡನೇ ಅನುಮಾನವೇ ಬೇಡ ನಿಮಗೆ ಆಗೋದಿಲ್ವೇನೋ ಅನ್ನೋ ಅನುಮಾನವೇ ಬೇಡ ನಿಮಗೆ ಇರುತ್ತಲ್ವಾ ಅದ್ರ ಜೊತೆಗೆ ಶತ್ರುಗಳ ಕಾಟವೂ ಜಾಸ್ತಿ ಆಗುತ್ತೆ ನಿಮಗೆ ಯಾಕೆಂದರೆ ಷಷ್ಠ್ಯಾಧಿಪತಿ ಶತ್ರುಕಾರಕನಾಗಿರ್ತಾನೆ ನಿಮಗೆ ಓದಲ್ಲಿ ನಿಮಗೆ ಪಿನ್ ಇಡ್ತಾರೆ ಓದೋದಲ್ಲಿ ನಿಮಗೆ ಬತ್ತಿ ಇಡ್ತಾರೆ ಓದೋದ್ರಲ್ಲಿ ನಿಮಗೆ ಸಮಸ್ಯೆ ಕೊಡ್ತಾ ಇರ್ತಾರೆ ಪ್ರ ಎಲ್ಲ ಕಡೆನೂ ಶತ್ರುಗಳು ದುಶ್ವನ್ ಕಹಾಯ ಅಂದರೆ ಊರು ತುಂಬ ಹೇ ಅನ್ನೋ ಹತ್ರ ಆಗ್ಬಿಡುತ್ತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾಕೆ ಅಂತಂದರೆ ಷಷ್ಠ್ಯಾಧಿಪತಿ ಆರನೇ ಮನೆ ಅಧಿಪತಿ ಸಪ್ತಮದಲ್ಲೇ ಇದ್ದಾನೆ ನೀವು ಎಲ್ಲಿ ಸಪ್ತಮ ಅಂದರೆ ಹೋಗುವಂತಹ ಜಾಗ ನೀವು ಎಲ್ಲಿ ಹೋದರೂ ಕೂಡ ಷಷ್ಠ್ಯಾಧಿಪತಿ ಬಂದ ಅಂದರೆ ಹದಿನಾರನೇ ತಾರೀಕಿನ ನಂತರ ಶತ್ರುಗಳ ಕಾಟ ಜಾಸ್ತಿ ಆಗ್ಬಿಡುತ್ತೆ ಹದಿನಾರನೇ ತಾರ ತನಕ ಬರೀ ಫೋನಲ್ಲಿ ಹದಿನಾರಕ್ಕೆ ನಂತರ ನಿಮ್ಮ ಎದುರಲ್ಲಿ ಅಂತ ಸೊ ಆ ಥರ ಶತ್ರುಗಳು ಸುತ್ತುವರಿತಾರೆ ಬಹಳ ಎಚ್ಚರಿಕೆ ಮಹಾಪ್ರತ್ಯಿರ ಹೋಮ ಹಾಗೂ ಅಘೋರಾಸ್ತ್ರ ಹೋಮದ ಅವಶ್ಯಕತೆ ಜಾಸ್ತಿ ಇದೆ ಯಾರ್ದೋ ಏನೋ ಕೆಟ್ಟದ್ದು ನಿಮಗೆ ಆಗದೆ ಇರಲಿ ತಾಗದೇ ಇರಲಿ ಒಂದು ರಕ್ಷಣೆಯಲ್ಲಿ ನೀವು ಇರಿ ದಿಗ್ಬಂಧನ ಒಂದು ದಿಗ್ಬಂಧನ ರಕ್ಷಣೆ ಮಾಡಿಕೊಡ್ತೇವಲ್ಲ ಸೊ ಅದರಿಂದ ಈ ದಿಗ್ಬಂಧನ ರಕ್ಷೆಯ ಕವಚ ನಿಮ್ಮ ಕೈಯಲ್ಲಿ ಯಾವಾಗಲೂ ಇರಲಿ ರಾಶಿಯರ ಕೈಯಲ್ಲಿ ಇದು ಯಾವಾಗಲೂ ಇದ್ದರೆ ಒಳ್ಳೆಯದು ಹೇಳ್ತಲ್ವಾ ಯಾವುದೇ ಆಹಾರ ಪದ್ಧತಿಯ ವಿಚಾರವಾಗಿಲ್ಲ ಯಾವುದೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆರಾಮಾಗಿ ಇದನ್ನು ಹಾಕ್ಕೊಳ್ಳಿ ಇನ್ನು ನೆಕ್ಸ್ಟು ಇನ್ನು ಮೂರನೇ ಒಂದು ಎಚ್ಚರಿಕೆ ಏನಪ್ಪ ಅಂತಂದರೆ ಸಹೋದರ ಅಥವಾ ಸಹೋದರಿಯ ಡಿಪೆಂಡೆನ್ಸ್ ನಿನ್ನ ಮೇಲೆ ಜಾಸ್ತಿ ಆಗಿಬಿಡುತ್ತೆ ಸೋ ಬಹಳ ಅಂದರೆ ಈಗ ಅವರು ಯಾವುದೇ ವಯಸ್ಸಿನವರಾಗಿರಲಿ ಇಲ್ಲ ಸರ್ ಅವ್ರು ತುಂಬ ಚಿಕ್ಕವರು ನನ್ನ ಮೇಲೆ ಡಿಪೆಂಡೆನ್ಸ್ ಆಗಿ ಮೇಲೆ ಮಾಡ್ತಾರೆ ಸರ್ ಅಂದರೆ ಸಂತೋಷವೇ ಅವ್ರು ದೊಡ್ಡವರಾದ್ಮೇಲೆ ಸರ್ ನಿಮ್ಮ ಮೇಲೆ ಡಿಪೆಂಡೆನ್ಸ್ ಮಾಡಬಾರ್ದು ಅಂತ ನಿಮ್ಮ ಬ್ರದರ್ಸು ನಿಮ್ಮ ಸಹೋದರ ನಿಮ್ಮ ಸಹೋದರಿ ಇಷ್ಟ ಆದರೂ ನಿಮಗೆ ಆ ವಿಚಾರವನ್ನು ತಿಳಿಸಿದೆ ಅವರ ನಿಮ್ಮ ಮೇಲಿನ ಅವರ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ ಪ್ರತಿಯೊಂದಕ್ಕೂ ನಿಮ್ಮ ಹತ್ರ ಕೇಳ್ತಾರೆ ಹಣ ಇದನ್ನು ಮಾಡಿಕೊಡು ಅಕ್ಕ ಇದನ್ನು ಮಾಡಿಕೊಡು ಅಥವಾ ನೀವು ಆಗಿದ್ದರೆ ನೀವು ತಮ್ಮ ಆಗಿದ್ದರೆ ಯಾವುದೇ ಆಗಲಿ ನೀವು ಇದನ್ನ ನೀವು ಜಸ್ಟ್ ಹೆಲ್ಪ್ ಮಾಡಬೇಕಾಗತ್ತೆ ನೀವು ಇಲ್ಲದೆ ಆಗೋದೇ ಇಲ್ಲ ನಂಗೆ ಆಗ್ಬಿಡುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಿಂತು ಹೋಗ್ಬಿಡುತ್ತೆ ನೀವು ಅವರಿಂದೇ ಹೋಗ್ತಿರಲ್ಲ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಿಂತೋಗುತ್ತೆ ಅವ್ರದ್ದು ಹತ್ತು ರೂಪಾಯಿನ ಕೆಲಸ ಮಾಡ್ಕೊಡಕ್ಕೆ ಹೋಗಿ ನಿಮ್ಮದು ನೂರು ರೂಪಾಯಿನ ಕೆಲಸದಲ್ಲಿ ನಿಂತೋಗಿರುತ್ತೆ ಅವ್ರದ್ದು ಹತ್ತು ರೂಪಾಯಿನ ಕೆಲಸ ಮಾಡ್ಕೊಡೋಕೆ ಒಂದು ಸಾವಿರ ರೂಪಾಯಿನ ಕೆಲಸ ಇಲ್ಲಿ ನಿಂತೋಗಿರುತ್ತೆ ಆ ಹತ್ತು ರೂಪಾಯಿನ ಕೆಲಸ ಮಾಡಕ್ಕೆ ನೀವು ಹೋಗಲಿಲ್ಲ ಅಂದರೆ ಆ ಕಡೆಯಿಂದ ಒಂದಿಷ್ಟು ಮಾತುಗಳು ಕೇಳಬೇಕಾಗುತ್ತೆ ನಾವು ಏನೋ ಒಡ ಹುಟ್ಟಿದವರು ಅಂತ ಹೇಳ್ತಾರೆ ಒಂದು ಕಷ್ಟಕ್ಕೆ ಸೋಕಕ್ಕೆ ಆಗಲ್ಲ ಇವ ಏನಕ್ಕೆ ಇನ್ನೇನಕ್ಕೆ ಇವರು ಅಂತ ಸೊ ಈ ಥರ ಒಂದ್ರೆ ಬೇಜಾರಾಗಿ ನಿಮಗೆ ನಿಮಗೆ ಅಲ್ಲಿ ಹತ್ತು ರೂಪಾಯಿನ ಕೆಲಸ ಅದು ನೀವೇ ಹೋಗ್ಬೇಕು ಅಂತನಿಲ್ಲ ಯಾರಕ್ಕೇನು ಮಾಡ್ಸ್ರೂ ಆಗುತ್ತೆ ಆದರೆ ಅವ್ರು ಹಂಗಲ್ಲ ನೀನೇ ಬಾ ನೀನೇ ಸಾಲ್ವ್ ಮಾಡು ನೀನೇ ಮುಂದೆ ನಿಂತ್ಕೊ ಅಂತಾರೆ ನೀವು ಹತ್ತು ರೂಪಾಯಿ ಕೆಲಸಕ್ಕೆ ನೀವು ಮುಂದೆ ನಿಂತ್ಕೊಂಡ್ರೆ ನಿಮ್ದು ಇಲ್ಲಿ ನೂರು ರೂಪಾಯಿ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೆಲಸ ನಿಂತು ಹೋಗ್ಬಿಡುತ್ತೆ ಸೊ ಈ ಒಂದು ವಿಚಾರವನ್ನು ಅವ್ರು ನೀವು ಬಾಯ್ ಬಿಟ್ಟು ಹೇಳೋಕ್ಕೋಗೋಲ್ಲ ನಿನ್ನೆ ನಿಂದಿಲ್ಲ ಹತ್ತು ರೂಪಾಯಿ ಕೆಲಸ ನೋಡ್ಕೊಂದ್ರೆ ನಂದುಲ್ಲಿ ಸಾವಿರ ರೂಪಾಯಿ ಕೆಲಸ ಹೋಗುತ್ತೆ ಅಂತ ನೋಡ್ದಾ ದುಡ್ಡಿನ ವಿಚಾರ ಮಾತಾಡ್ತಾನೆ ನೋಡ್ದಾ ದುಡ್ಡಿನ ವಿಚಾರ ಮಾತಾಡ್ತಾಳೆ ನೋಡ್ದಾ ಎಷ್ಟಿರಬೇಕು ನಾವು ಒಡೌಟದವ್ರಿಗೆ ಇಂಪಾರ್ಟೆನ್ಸ್ ಅಲ್ಲ ದುಡ್ಡಿಗೆ ಇಂಪಾರ್ಟೆನ್ಸು ನನ್ಗೆ ಗೊತ್ತಾಯಿತು ಪ್ರಪಂಚನೇ ಇಷ್ಟು ನಡಿ ನಡಿ ನೀನು ಬರಬೇಡ ನಾನು ನಿಮ್ಮ ಮೇಲೆ ನಿನ್ನ ಫೋನು ಮಾಡಲ್ಲ ನಿನ್ನ ಹತ್ರ ಏನೂ ಹೇಳೋದಿಲ್ಲ ನಿನ್ನತ್ರ ಹತ್ರ ಏನೂ ಕೇಳೋದಿಲ್ಲ ಹೋಗು ಹೋಗಿ ಹೋಗು ಅಂತ ಈ ಥರ ಬ್ಲ್ಯಾಕ್ ಮೇಲ್ಗಳು ಮಾಡಕ್ಕೆ ಹತ್ಬಿಡ್ತಾರೆ ನಿಮ್ಗೆ ಒಂಥರ ತುಪ್ಪ ನುಂಗಕ್ಕೂ ಆಗೋಲ್ಲ ಹೋಗ್ಯಕ್ಕೂ ಆಗೋಲ್ಲ ಸಹೋದರ ಸಹೋದರಿಯರು ಹಾಗೂ ಅವರ ನಿಮ್ಮ ಮೇಲಿನ ಅವರ ಡಿಪೆಂಡೆನ್ಸಿ ಜಾಸ್ತಿಯಾಗಿ ನಿಮ್ಗೆ ಆ ವಿಚಾರ ಬಿಸಿ ತುಪ್ಪವಾಗಲಿದೆ ಅಂತ ಅಲ್ವಾ ಎರಡು ಮೂರು ಎಚ್ಚರಿಕೆ ಕೊಟ್ಟೆ ಇನ್ನು ನಾಲ್ಕನೇ ಎಚ್ಚರಿಕೆ ಅಂತಂದರೆ ಇದು ಸ್ವಲ್ಪ ನೀವೊಂದು ಸ್ವಲ್ಪ ಶ್ರೀಮಂತರಾಗಿದ್ದರೆ ಈ ಎಚ್ಚರಿಕೆ ನಿಮಗೆ ಎಂತ ಈ ಎಚ್ಚರಿಕೆ ನಿಮಗೆ ಇದಾಗತ್ತೆ ಸರಿ ಇದಾಗತ್ತೆ ಏನೋ ಸರಿಯಾಗಿ ಹೋಗುತ್ತೆ ಏನಪ್ಪ ಅಂದರೆ ಐ ಟಿ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗತ್ತೆ ಅಂತ ಐ ಟಿ ಪ್ರಾಬ್ಲಮ್ಸ್ ನೀವೇನಾದ್ರು ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ನಮಗಿಲ್ಲಿ ಈ ಹಿಂಗೆ ಜ್ಯೋತಿಷ ರೀತಿ ಹೆಂಗೆ ನೋಡ್ತೀರಿ ನೀವು ಅಂದರೆ ರಾಜಧನ ಅಂತ ನೋಡ್ತಾಯಿದ್ರೆ ರಾಜರಿಗೆ ಕೊಡಬೇಕಾದಂಥ ಅವಾಗ ಹಿಂದೇನು ಕ ಕಪ್ಪ ಕೊಡ್ತಿರಲ್ವಾ ಆ ಥರ ಟ್ಯಾಕ್ಸ್ ಮೊದಲಿಂದೇನೂ ಬರ್ತಿದ್ವಲ್ಲ ಆ ಟ್ಯಾಕ್ಸ್ ಈ ಕೂಡ ಅದೇ ಬರ್ತಾ ಇದೆ ಏನಂದ್ರೆ ಟ್ಯಾಕ್ಸ್ ರಿಲೇಟೆಡ್ ಆಗಿರತಕ್ಕಂಥ ಸಮಸ್ಯೆಗಳು ಅದು ಬೇಕು ಅಂತ ಕೆಲವರು ನಿಮಗೆ ನೀವೇನಾದ್ರು ಶ್ರೀಮಂತರಾಗಿ ಬೇಕು ಅಂತ ನಿಮ್ಮ ಮೇಲೆ ಟ್ಯಾಕ್ಸ್ನವರಿಗೆ ನೋಡಿ ಅವ್ರಿಗಿಂತ ಕಡೆ ಏನೇನಿದೆ ಇಂಥ ಕಡೆ ಹಿಂಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಕೆಲಸ ಮಾಡೋರು ಒಳಗೆ ಒಳಗಾಕ್ಕೊಂಡು ನಿಮ್ಮದು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಬಿಲ ಇದೆ ಎಲ್ಲೆಲ್ಲಿ ನೀವು ಎಲ್ಲ ಇಟ್ಟಿದ್ದೀರಾ ಎಲ್ಲ ಎಲ್ಲದೂ ಸಹ ಹೆಗ್ಗಡ್ದಂಗೆ ಎಲ್ಲ ಬಂದ್ಬಿಡ್ತಾರೆ ಅವ್ರು ಇತ್ತಲ್ವಾ ಸೊ ನೀವೇನಾದ್ರು ಒಳ್ಳೆ ಟ್ಯಾಕ್ಸ್ ವಿಚಾರದಲ್ಲಿ ಏನಾದ್ರು ಸ್ವಲ್ಪ ನೀವು ಇದು ಮಾಡಿದವರು ಅಥವಾ ಸಿಕ್ಕಾಡು ಶ್ರೀಮಂತರು ಇತ್ಯಾದಿಗಳು ಏನೇ ಇದ್ದರು ಟ್ಯಾಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸು ಮೀನರಾಶಿಯವರಿಗೆ ತೀರಾ 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 ಜಾಸ್ತಿ ಆಗಲಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಥವಾ ಅಟ್ಲೀಸ್ಟ್ ಇಗ್ನೈಟರು ಆಗುತ್ತೆ ಅದು ಒಂದು ಸಲ ಸ್ಟಾರ್ಟ್ ಆಯ್ತು ಅಂದರೆ ಒಂದು ತಿಂಗಳು ಮುಗಿಯೋದಲ್ಲ ಅದು ಆರು ಆರು ತಿಂಗಳು ವರ್ಷಗಟ್ಟಲೆ ಇಳಿತದ ಅದು ಗೊತ್ತಲ್ವಾ ಸೊ ಅದರಿಂದಾಗಿ ಈ ವಿಚಾರವನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ನೀವು ಟ್ಯಾಕ್ಸ್ ರಿಲೇಟೆಡ್ ಆಗಿರತಕ್ಕಂಥ ಪ್ರಾಬ್ಲಮ್ಗಳು ಸ್ವಲ್ಪ ಜಾಸ್ತಿನೇ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಇನ್ನೊಂದು ಎಚ್ಚರಿಕೆ ಏನಪ್ಪ ಅಂತಂದರೆ ಸಾಲಗಾರರ ಕಾಟ ಸಾಲಗಾರರ ಕಾಟ ಎರಡು ರೀತಿಯಲ್ಲಿ ಬರ್ತದೆ ನಿಮಗೆ ಮೀನ್ ರಾಶಿಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ತುಂಬ ಶ್ರೀಮಂತರು ಎಲ್ಲೂ ಸಾಲ ಮಾಡಿಲ್ಲ ನೀವು ಅಂದರೆ ನಿಮ್ಮ ಹತ್ರ ಸಾಲ ಕೊಡಿ ಅಂತ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ನೀವು ಶ್ರೀಮಂತರಾಗಬೇಕು ಮತ್ತು ದುಡ್ಡು ಇದ್ದರೆ ಸಾಕು ನಾನು ಸಾಲ ಮಾಡಬೇಕಾದ ಪರಿಸ್ಥಿತಿ ಇಲ್ಲ ರೀ ನಾನು ಇದೇ ಪರವಾಗಿಲ್ಲ ನನ್ನ ಜೀವನಕ್ಕೆ ಸಾಕು ಅಥವಾ ಚೆನ್ನಾಗಿದ್ದೇನೆ ಅಂತ ಅಂದ್ರೂ ಸಾಕು ಹತ್ರ ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ನಂಗೆ ಸ್ವಲ್ಪ ಸಾಲ ಕೇಳಿದಿಲ್ಲ ಸಾಲ ಕೊಡು ಸಾಲ ಕೊಡು ಸಾಲ ಕೊಡು ಅಂತ ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವ ತಿಂದ್ಬಿಡ್ತಾರೆ ಸಾಲ ಕೊಡು ಸಾಲ ಕೊಡು ಸಾಲ ಕೊಡು ಅಂತ ಇಲ್ಲ ನೀವೇ ಹತ್ತಾರು ಕಡೆ ಸಾಲ ಮಾಡ್ಕೊಂಡಿದ್ದೀರಾ ಸಾಲ ತೀರಿಸು ಯಾವಾಗ ಕೊಡ್ತೀಯ ಯಾವಾಗ ಕೊಡ್ತೀಯಾ ದುಡ್ಡು ಯಾವಾಗ ಕೊಡ್ತೀಯ ಸಾಲ ಯಾವಾಗ ತೀರಿಸ್ತೀಯ ಯಾವಾಗ ತಿರ್ತೀವಿ ಯಾವಾಗ ತೀರಿಸ್ತೀಯ ಅಂತ ಮತ್ತೆ ಪ್ರಹಾನಿ ಮನೆ ಹಿಡ್ಕೊಳ್ತಾರೆ ಒಂದೇ ಸಾಲ ಕೊಡು ಅಂತ ಇಲ್ಲ ಎಂಥದ್ದು ಸಾಲ ಅಂತ ಎರಡ ಲೋಟ ಈ ಸಾಲ ಅನ್ನತಕ್ಕಂಥದ್ದು ನಿಮಗೆ ದೊಡ್ಡ ಚಿಂತೆ ಆಗಿ ಕಾಡಲಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ಕಂಡು ಬರ್ತಾ ಇದೆ ರಕ್ಷಣೆಗೆ ರವಿಶಾಂತಿ ಹೋಮ ಆಗಲೇಬೇಕು ರವಿಶಾಂತಿ ಹೋಮ ಬುಧಶಾಂತಿ ಹೋಮ ಆ ಗುರು ನಿಮ್ಮ ರಾಷ್ಟ್ರಾಧಿಪತಿ ಆಗಿರತಕ್ಕಂಥ ಗುರು ವ್ಯಯದಲ್ಲಿ ಇಷ್ಟು ದಿವಸ ಇದ್ದೋನು ಈಗ ಲಾಭ ಗುರುಬಲ ಪ್ರಾರಂಭ ಆಗುತ್ತೆ ಬಟ್ ನೀಚ ಸ್ಥಿತಿಯಲ್ಲಿರ್ತಾನೆ ಗುರುಬಲವನ್ನು ಪ್ರಯತ್ನಪೂರ್ವಕವಾಗಿ ಪಡಿಬೇಕು ನೀವು ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೇನೆ ಗುರು ಗೋಚಾರ ಫಲ ಮೀನರಾಶಿಯವರಿಗೆ ಗುರುಬಲ ಪ್ರಾರಂಭವಾಯಿತು ಅನ್ನತಕ್ಕಂಥ ವಿಡಿಯೋ ಮಾಡ್ತೇನೆ ಸ್ವಲ್ಪ ಕಾಲಾವಕಾಶ ಬೇಕದಕ್ಕಷ್ಟೇ ಬದಾಯ್ತಲ್ವಾ ಸೊ ಈ ವಿಚಾರವನ್ನು ಸಹ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಈ ಎಲ್ಲ ಶಾಂತಿ ಹೋಮಗಳು ಅಘೋರಾಸ್ತ್ರ ಹೋಮ ಮಹಾಪ್ರತ್ಯಂಗಿರಾ ಹೋಮ ಗುರುಶಾಂತಿ ಶನಿಶಾಂತಿ ಮಹಾನವಗ್ರಹ ಶಾಂತಿ ರಾಹುಕೇತು ಶಾಂತಿ ರವಿಶಾಂತಿ ಎಲ್ಲ ಹೋಮಗಳನ್ನು ನಿಮಗೋಸ್ಕರ ನಾವು ಸೆಪ್ಟೆಂಬರ್ ಏಳನೇ ತಾರೀಕು ನಾವು ಮಂಗಳವಾರ ದಿವಸ ನಾವು ಮಾಡ್ತಾ ಇದ್ದೇವೆ ಸಂಕಲ್ಪ ಸಭೆಗೆ ಹೆಸರು ಕೊಟ್ಕೊಳ್ಳಿ ಹಾಗೂ ನೋಡಿ ಈ ಒಂದು ಬ್ರಾಸ್ಲೆಟ್ ಒಂದು ನೇಪಾಳದಿಂದ ತರಿಸಿರತಕ್ಕಂಥ ಸ್ಫಟಿಕ ಹಾಗೂ ರುದ್ರಾಕ್ಷೆಯ ಬ್ರಾಸ್ಲೆಟ್ ಇದು ಒರಿಜಿನಲ್ ಇದನ್ನ ನಿಮಗೆ ಕೈಗೆ ಧಾರಣೆ ಮಾಡ್ಕೊಳ್ಳೋಕ್ಕೆ ನಾವು ಕೊಡ್ತೇವೆ ಪ್ರತಿದಿನ ಇದಕ್ಕೇನು ನಾವು ಚಾರ್ಜಸ್ ತಗೊತೀ ಇದಕ್ಕೇನು ಎಕ್ಸ್ಟ್ರಾ ದುಡ್ಡು ತಗೊತಾ ಇಲ್ಲ ನಮ್ಮ ಹೋಮ್ ಸಂಕಲ್ಪ ಸೇವೆಯಲ್ಲೇ ಬಂತು ಇದು ಹಾಂ ಇದನ್ನು ಪೂಜೆ ಮಾಡಿ ಕೊಡ್ತೇವೆ ಹಾಗೂ ನಿಮಗೆ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿಕ್ಕೆ ಅಥವಾ ಬಲಗೈ ತೋಳಲ್ಲಿ ಧಾರಣೆ ಮಾಡ್ಕೊಳ್ಳಿಕ್ಕೆ ಈ ಒಂದು ತಾಯಿತವನ್ನು ನಾವು ನಿಮಗೆ ಕೊಡ್ತೇವೆ ಗೊತ್ತಾಯ್ತಲ್ವಾ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ವಿಡಿಯೋ ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಮೀನ ರಾಶಿ ನಿಮ್ಮ ರಾಶಿಯಾಗಿ ನಿಮ್ಗೆ ವಾಟ್ಸಪ್ ಮಾಡ್ಬಿಡಿ ಇನ್ನು ಕೊನೆಯದಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರತಕ್ಕಂಥವ್ರಿಗೂ ಒಂದು ವಿಚಾರ ಹೇಳ್ತೇನೆ ದುಡ್ಡಿನ ವಿಚಾರವಾಗಿ ಪಾರ್ಟ್ನರ್ಶಿಪ್ಗಳ ಪಾರ್ಟ್ನರ್ಗಳ ಮಧ್ಯೆ ನಿಮ್ಮ ಸ್ನೇಹಿತರ ಮಧ್ಯೆ ಅಥವಾ ದುಡ್ಡಿನ ವಿಚಾರವಾಗಿ ಗಂಡ ಹೆಂಡತಿ ಮಧ್ಯೆ ಸಹ ಜಗಳ ಬರ್ತಕ್ಕಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ಇಲ್ಲಾಂದ್ರೆ ಷಷ್ಠ್ಯಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಸೆಪ್ಟೆಂಬರ್ ಹದಿನಾಲ್ಕನೇ ಹದಿನಾರು ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ನಂತರ ನೀವು ಸ್ವಲ್ಪ ಜಾಸ್ತಿ ದುಡ್ಡು ಇಟ್ಕೊಂಡು ದೂರ ಪ್ರಯಾಣ ಮಾಡಿದ್ರೆ ದುಡ್ಡನ್ನು ಕಳೆದುಕೊಳ್ತೀರ ಅಂತೂ ಕಂಡು ಬರ್ತಾ ಇದೆ ಎಚ್ಚರ ಸೊ ಎಲ್ಲ ವಿಚಾರಗಳನ್ನು ಎಚ್ಚರಿಕೆ ವಹಿಸಿ ಸ್ವಲ್ಪ ಎಲ್ಲ ಗ್ರಹ ಶಾಂತಿಗಳನ್ನು ಮಾಡ್ಕೊಳ್ಳಿ ಹೋಮದ ಭಸ್ಮ ಡೈಲಿ ಹಣೆ ಹಚ್ಕೊಳ್ಳಿ ಕುಂಕುಮ ಡೈಲಿ ಹಣೆ ಹಚ್ಕೊಳ್ಳಿ ಬ್ರಾಸ್ಲೆಟ್ ಧಾರಣೆ ಮಾಡ್ಕೊಳ್ಳಿ ತಾಯಿತ ಧಾರಣೆ ಮಾಡ್ಕೊಳ್ಳಿ ಮೀನ್ ರಾಶಿ ಅವರಿಗೆ ಸಹ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತಾ ಭವಂತು ನಾರಾಯಣ ನಾರಾಯಣ ನಾರಾಯಣ